ಆಧುನಿಕ ಕಾಲಘಟ್ಟದಾಗ ಬದುಕಾಕತ್ತೀವಿ. ನಮ್ಮ ನೆಲದ ಉತ್ತಮ ಮೌಲ್ಯಗಳು ಭಾವಂತದ ಬದುಕಿನಲ್ಲಿ ನೇಪಥ್ಯಕ್ಕೆ ಸರಿಯಾಗತ್ತವು. ಹಾಗಾಗಿ ಇವತ್ತು ನನಗೆ ಅನಿಸುತ್ತೆ, ಒಬ್ಬ ವೈಚಾರಿಕ ಸಾಹಿತಿ ಇರ್ಬೋದು ಅಥವಾ ಯಾವುದೇ ಒಬ್ಬ ಬುದ್ಧಿಜೀವಿ ಅಥವಾ ಮಠಮಾನ್ಯಗಳು ಏನಾಗಬೇಕಾಗಿದೆ ಅಂದರೆ, ನಮ್ಮ ನೆಲದ ಉನ್ನತ ಸಂಸ್ಕೃತಿಯತ್ತ ಮತ್ತೆ ನಾವು ಗಮನ ಹರಿಸಿ ಆಧ್ಯಾತ್ಮಿಕ ಪರಂಪರೆಯನ್ನು ಬದುಕಿನ ಅಳವಡಿಸ್ಕೊಂಡಾಗ ನಿಜವಾದ ಬದುಕಿನ ಸಾರ್ಥಕತೆ ಇರುತ್ತೆ. ಬಹುಶಃ ನನ್ನ ಎಲ್ಲ ಲೇಖನಗಳು ಆ ದಿಶೆಯೊಳಗನ್ನು ನಾನು ಬರಿತಾ ಇದ್ದೆ. ಭಾವಗೀತೆಗಳನ್ನು ಕೂಡ ಅದೇ ನೆಲೆಗಟ್ಟಿನಾಗ ಬರೀಬೇಕಂತ ನನಗೆ ಅನಿಸಿದಾಗ ನಾನೊಂದಷ್ಟು ಭಾವಗೀತೆಗಳನ್ನು ಈಗಾಗಲೇ ಬರೆದಿದ್ದೆ. ಅದಕ್ಕೆ ರವಿ ಖ್ಯಾತ ಸಂಗೀತಗಾರ ಅಥವಾ ಗಾಯಕರು ರವೀಂದ್ರ ಸ್ವರ್ಗಾವಿಯವರು ಭಾಳಷ್ಟು ಒಲವು ವ್ಯಕ್ತಪಡಿಸಿ ನನ್ನನ್ನು ಆ ಭಾವಗೀತೆ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದರು. ಹಂಸಲೇಖ ಅವರ ಬಿಸಿ ಕಾಲೇಜಿನಲ್ಲಿ ಸಂಗೀತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂಥ ರಾಜು ಎಮ್ಮಿಗ್ನೂರವರ ಒಂದು ನಿರ್ದೇಶನದಲ್ಲಿ ರವೀಂದ್ರ ಸ್ವರ್ಗಾವಿಯವರು ಹಾಗೆ ಖ್ಯಾತ ಗಾಯಕಿ ಮಾಲಾಶ್ರೀ ಕಣಿವೆಯವರು ಅದ್ಭುತವಾಗಿ ನನ್ನ ಭಾವಗೀತೆಗಳನ್ನು ಹಾಡಿದ್ದಾರೆ. ಆ ಗೀತೆಗಳನ್ನು ಅಜ್ಜವರು ಕೇಳಿದಾಗ ಭಾಳಷ್ಟು ಖುಷಿಪಟ್ಟು, ಇಲ್ಲ ನಾನು ಮಠದ ವತಿಯಿಂದ ಅದಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತಂದರು. ಹಾಗಾಗಿ ಅದು ನನಗೆ ಭಾಳ ಖುಷಿ ಅನ್ನಿಸ್ತು. ಹಾಗೆ ಏನೋ ಒಂದು ಮಾತಾಡಿದ್ರೆ ಅದನ್ನು ಒಪ್ಕೊಂಡಿನಿ. ಕಾರಣ ಏನಂತಂದರೆ, ಸದಾ ಅವರು ಸಂಸ್ಕೃತಿಯತ್ತ ತುಳಿಯುವಂಥ ಮನಸ್ಸು ಹೊಂದಿರೋರು. ನಾನು ಆಗಲೇ ಹೇಳಿದ ಹಾಗೆ ನಮಗೆ ಇವತ್ತು ಎಲ್ಲದಕ್ಕಿಂತ ಯಾವ್ದು ಅಗತ್ಯ ಇತ್ತಂದರೆ ನಮ್ಮ ನೆಲದ ಸಂಸ್ಕೃತಿಯನ್ನು ಮತ್ತೆ ಜೀವಂತವಾಗಿರಿಸೋದು. ಆ ದಿಶೆಯೊಳಗೆ ಅಜ್ಜವ್ರ ಪ್ರಯತ್ನ ಭಾಳಷ್ಟು ದೊಡ್ಡದಾಗಿರೋದ್ರಿಂದ ಅವರು ಅಂಥ ಒಂದು ಮನಸ್ಸಿಗೆ ನಾನು ಮನಸ್ಸೋತು ಖಂಡಿತ ನನಗೆ ಅದಕ್ಕೆ ನಂದು ಅದು ಸೌಭಾಗ್ಯ ಅಂದ್ಕೊಂಡೆ. ಮತ್ತು ಇನ್ನೇ ಅದಕ್ಕಿಂತ ವಿಶೇಷ ಅಂತಂದರೆ, ನಮ್ಮ ಪುರಾಣಿಕ್ ಸರ್ ಅತ್ಯಂತ ಅದ್ಭುತ ಕಲಾವಿದರು, ಹಾಗೆ ಅವರು ನಿರ್ಮಾಪಕರು ನಿರ್ದೇಶಕರು ಕೂಡ ನಿರ್ದೇಶಕರು. ಅವರ ಲಡ್ಡು ಮುದ್ದೆ ಸಿನಿಮಾ ನೋಡಿ ಭಾಳ ಪ್ರಭಾವಿತ ಆದವ ನಾನು, ಭಾಳ ಮೆಚ್ಕೊಂಡು ಇವತ್ತು ನನ್ನ ಮನದಾಳದಲ್ಲಿ ಅಚ್ಚಳವಾಗಿದೆ. ಅಂಥ ಒಬ್ಬ ಖ್ಯಾತ ನಿರ್ದೇಶಕರು ಇದಕ್ಕೆ ನಿರ್ದೇಶನ ಮಾಡ್ತಿರೋದು ಕೂಡ ಹೆಮ್ಮೆ ವಿಷಯ. ಸ್ನೇಹಿತ ವೀರೇಶ್ ಅವರು ಇದಕ್ಕೆ ನಿರ್ಮಾಪಕರಾಗಿರೋದು, ಈಗೆಲ್ಲ ತಂಡ ಇರೋದ್ರಿಂದ ನಿಜಕ್ಕೂ ನನಗೆ ಭಾಳ ಖುಷಿ ಅನಿಸುತ್ತೆ. ನನ್ನ ಒಂದು ಪ್ರಯತ್ನಕ್ಕೆ ಇನ್ನಷ್ಟು ಬೆಳಕು ನೀಡುತ್ತಿರುವಂಥ ಈ ಮಠಕ್ಕೆ, ಅಜ್ಜವರಿಗೆ, ಹಾಗೆ ಎಲ್ಲ ಈ ಚಲನಚಿತ್ರ ಮಂಡಳಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲ ಮಠ ಮಾನ್ಯಗಳು ನಮ್ಮ ಮಹಾದೇವ ಬಸರಕೋಡ ಅವರು ನಮ್ಮ ಮಠದ ಪರಮ ಶಿಷ್ಯರು. ಮೊದಲಿಂದ ಅವರು ಸಾಹಿತಿಗಳಾದ್ರು ಅನ್ನೋದು ನಮಗೆ ಗೊತ್ತಿತ್ತು. ಮೇಲಾಗಿ ಅನೇಕ ವಿಜಯವಾಣಿ ಚಲನ ಇದರಲ್ಲಿ ಸಾಕಷ್ಟು ಅವರು ಒಂದು ಲೇಖನಗಳನ್ನು ಓದ್ತಾ ಇದ್ದೆ ನಾನು. ಹೀಗಾಗಿ ನಾನು ಒಂದು ಟೈಮ್ ಆಲ್ಬಮ್ ಸಾಂಗ್ ನೋಡ್ಕೊಂಡು ಕುಂತಾಗ ಇವ್ರು ಬಂದ್ಬಿಡ್ತಾರೆ. ಹಾಗೆ ಮಕ್ಕಳು ನಾನು ಶಿಕ್ಷಣ ಮಾಡಲ್ಲ ಇದು ಅಂದೆ ನಾನು. ಆಮೇಲೆ ಹಾಡು ಅದ್ಭುತವಾಗಿ ಇರ್ತದೆ. ಒಂದು ನಾಲ್ಕೈದು ಹಾಡುಗಳನ್ನು ಅವರು ಆಲ್ಬಮ್ ಸಾಂಗ್ ಮಾಡಿದ್ದಾರೆ ಅದ್ರ ಆಲ್ರೆಡಿ. ಅವೆಲ್ಲ ಒಂದ್ಗಿನ ಒಂದು ಟಾಪ್ ಅದಾವೆ. ಆಮೇಲೆ ಅಂದ್ರೆ ಏನಂದ್ರೆ ಟಾಪ್ ಅದಾವೆ ಅಂದ್ರೆ ಅದರ ಅರ್ಥ ಏನು, ಕಮರ್ಷಿಯಲ್ ಇಲ್ಲ, ಆಧ್ಯಾತ್ಮಿಕವಾಗಿ ಆಮೇಲೆ ಫಿಲಾಸಫಿ ಅದಾವೆ. ಈ ಫಿಲಾಸಫಿ ಇರೋದ್ರಿಂದ ನಮ್ಮ ಮಠಕ್ಕೂ ಅವಕ್ಕೂ ಸಂಬಂಧಗಳ ಇದ್ದ ಕಾರಣ ನಾವೇನು ಮಾಡಿದ್ವಿ, ಅವರಿಗೆ ಒಂದು ಫೋನ್ ಹಚ್ಚಿ ಕೇಳಿದೆ, ನಾ ಈ ಥರ ಆಲ್ಬಮ್ ಸಾಂಗ್ ಮಾಡೋಕೊಂಡು ಮಾಡಿ ನಿಮ್ಮ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದ್ರು. ಅವ್ರು ಅಂದರೆ ಏ ಅಪ್ಪ ನಿಮಗೇನು ರೀ ಪರ್ಮಿಷನ್, ನೀವು ಸ್ಟಾರ್ಟ್ ಮಾಡಿರಿ ನಾ ಬರ್ತೀನಿ ಯಾವಾಗಾದರೂ ಬರ್ತೀನಿ ಅಂದರು. ಹೀಗಾಗಿ ಅವರು ಬೆದರಿದ್ರು ಮನಸ್ಸೇ ಅಂತೇಳಿ ಒಂದು ಹಾಡು ಐತಿ. ಆ ಹಾಡು ಇವತ್ತು ಅವರ ಒಂದು ನೇತೃತ್ವದಲ್ಲೇ ಕ್ಯಾಮ್ರಾ ಚಾಲನೆ ಮಾಡಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಮೇಲ್ ನಿರ್ದೇಶಕರಂದರೆ ಖ್ಯಾತ ನಿರ್ದೇಶಕರು ಅದರ ಅವರು. ನಾವು ಸಣ್ಣ ಪುಟ್ಟ ಮಂದಿ ತೊಗೊಂಡು ಮಾಡಲ್ಲ, ಯಾಕಂದ್ರೆ ನಮ್ಮ ಮಠ ಕಲಾಕೌಶಲ ಮಠ ಆಗಿರೋದ್ರೆ ಒಳ್ಳೆ ವ್ಯಕ್ತಿ ಕೂಡ ಮಾಡ್ತೀವಿ ನಾವು. ಆಮೇಲೆ ನಮ್ಮದೇ ಒಂದು ಸಿದ್ಧಶ್ರೀ ಯೂನಿಟ್ ಇರೋದ್ರಿಂದ ಚಲನಚಿತ್ರ ಯೂನಿಟ್ ಐತಿ ನಮ್ಮದು. ಆ ಯೂನಿಟ್ನಿಂದನೇ ನಮ್ಮ ನಿರ್ದೇಶಕ ಸುಮಾರು 15 ಚಲನಚಿತ್ರ ನಿರ್ದೇಶಿಸಿ ಅಂತ ಉಮೇಶ್ ಪುರಾಣಿಕರ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಅವರಿಗೆ ಮಾಡಲಿಕ್ಕೆ. ಹಾಗೆಯೇ ಈ ಒಂದು ಆಲ್ಬಮ್ ಸಾಂಗ್ ಚಲನಚಿತ್ರದಲ್ಲಿದೆ ಆಲ್ಬಮ್ ಸಾಂಗ್, ಈ ಆಲ್ಬಮ್ ಸಾಂಗ್ಗೆ ನಿರ್ಮಾಪಕರು ನಮ್ಮ ವೀರೇಶ್ ಪುರು ಅಂತ ಅವರು. ಹಾಗೆಯೇ ಕ್ಯಾಮ್ರಾ ಆಗಿ ನಮ್ಮ ಕುಮಾರ್ ಹಿರೇಮಠರು, ಆಮೇಲೆ ಕಮ್ಮಾರ್ ಅವರು ಕೂಡ ಮೇಕಪ್ ಮ್ಯಾನ್ ಇದ್ದಾರೆ. ಇನ್ನೂ ಅನೇಕ ಜನ ಕಲಾವಿದರು, ಸಾಕಷ್ಟು ಜನ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನಾವು ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ನಾವು ಮೊದಲಿಂದನೂ ಕಲೆಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿರೋದು ನಮ್ಮ ಮಠದ ಪರಂಪರೆ, ಇದೇನು ವಿಶೇಷ ಅಲ್ಲ. ಹೀಗಾಗಿ ನಾವು ಆಲ್ಬಮ್ ಸಾಂಗ್ ಮಾಡ್ತಾ ಇರ್ತೀವಿ. ಆಮೇಲೆ ಯಾರಾದರೂ ಬಂದು ನಾವು ಸಿನಿಮಾ ಮಾಡ್ತೀವಿ ಅಂದಾಗ ನಾವು ಅವ್ರಿಗೆ ಸ್ಕೋಪ್ ಮಾಡ್ತೀವಿ, ಉಚಿತವಾಗಿ ಪ್ರಸಾದವನ್ನು ಕೊಡ್ತೀವಿ, ಇರೋಕೆ ವ್ಯವಸ್ಥೆ ಕೊಡ್ತೀವಿ. ಅವ್ರಿಗೆ ನಾವಿನ್ನು ಆಶೀರ್ವಾದ ಮಾಡಿ ನಾವೇ ಹೆಲ್ಪ್ ಮಾಡಿ ಅವ್ರಿಗೆ ಒಳ್ಳೆ ಒಟ್ಟು ಕಲೆ ಉಳಿಬೇಕು. ಕಲೆ ಉಳಿಬೇಕಂದ್ರೆ ಅದಕ್ಕಿಂತ ಮೊದಲು ಕಲಾವಿದರನ್ನು ಉಳಿಸ್ಬೇಕು. ನಾವು ಕಲಾವಿದರು ಉಳಿಸಿದ್ರೆ ಕಲೆ ಉಳಿತೈತಿ. ಎಲ್ಲರೂ ಕಲೆ ಉಳಿಬೇಕು ಕಲೆ ಉಳಿಬೇಕಂತಾರೆ, ಕಲಾವಿದ್ರನ್ನ ಎಣೆ ಹತ್ತಾರೆ ಅಂತ ಆಗ್ಬಾರ್ದು. ಕಲಾವಿದ್ರನ್ನ ನೀವು ಉಳಿಸ್ಬಿಡ್ರಿ, ಕಲೆ ತಾನ ಉಳಿತದೆ ಅಂತೇಳಿ ಈ ಒಂದು ವಾಹಿನಿಗಳ ಮೂಲಕ ನಾನು ಅವ್ರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ರಾಜ್ಯದ ಜನತೆಗೆ. ಹಾಗೆಯೇ ನಮ್ಮ ಬಸವಕೋಡವರು ಒಂದು ಎರಡು ಮಾತು.